ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಜವಾಗ್ಲೂ ನಿಮ್ಗೆ ಇಷ್ಟನೇ ಇಲ್ವೇನೋ ಅಂತ ದಿಗ್ಲಾಗ್ಬಿಟ್ಟಿತ್ತು. ನನ್ನ ಹುಡುಗನ ಇನ್ಯಾರಿಗೋ ಬಿಟ್ಕೊಡ್ತಿದ್ದೀನಲ್ಲ ಅಂತ ನಂಗೂ ಭಯ ಆಗಿತ್ತು. ಆದ್ರೂ ಇಷ್ಟ ಆಟ ಆಡ್ಸ್ಬಿಟ್ರಲ್ಲ ಶ್ರೀ, ನೀವು ನಿಮ್ಮ ಅದಕ್ಕೆ ನಾನು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ಅದಕ್ಕೆ ಹೇಳೋದು, ನಮ್ಮ ಹುಡುಗಿ ಅಂದ್ರೆ ಸುಮ್ಕೆನ ಪಟಾಕಿ. ನಮ್ಮ ಹುಡುಗ ಏನ್ ಕಮ್ಮಿನಾ? ನಿಮ್ನ ತುಂಬಾ ಅಮಾಯಕ ಅನ್ಕೊಂಡಿದ್ದೆ, ನೋಡಿದ್ರೆ ಎಷ್ಟೆಲ್ಲ ಆಟಾಡ್ಸ್ಬಿಟ್ರಿ. ಹೌದು, ಇಷ್ಟೊಂದೆಲ್ಲ ಖರ್ಚು ಮಾಡಿದಿರಲ್ಲ ಶ್ರೀ, ಇದಕ್ಕೆಲ್ಲ ದುಡ್ಡೆಲ್ಲಿಂದ ಬಂತು? ಅಯ್ಯೋ, ಲವ್ ಲೆಕ್ಕಾಚಾರ ಯಾಕೆ? ಇದನ್ನೆಲ್ಲ ನಾನು ಖರ್ಚು ಮಾಡಿ ತಂದಿದ್ದಲ್ಲ ನಮ್ಮ ಹುಡುಗರ ತಯಾರಿ. ನಿಮ್ಗೆ ಇಷ್ಟ ಆಯ್ತಾ ಇಲ್ವೋ? ಏನ್ ಗೊತ್ತಾ, ನಾನ್ ಹೀಗ್ ನಿಮ್ ಮುಂದೆ ನಿಂತು ನಿಮ್ ಪ್ರೀತಿನ ಒಪ್ಕೊಂತಿದ್ದೀನಿ ಅಂದ್ರೆ ಅದನ್ನ ನಂಗೆ ನಂಬಕ್ಕೆ ಆಗ್ತಿಲ್ಲ ಶ್ರೀ. ಈ ಪ್ರೀತಿ ಗೀತಿ ಬಗ್ಗೆ ಎಲ್ಲ ನಾನು ಯಾವತ್ತೂ ಯೋಚನೆ ಮಾಡ್ದವಳೆ ಅಲ್ಲ. ನಾವೇನು ಹುಡ್ದಾಗಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರ ಮಿಸ್? ನಿಮ್ಮನ್ನ ನೋಡಿದ್ಮ್ಯಾಕೆ ಇದೆಲ್ಲ ಶುರುವಾಗಿರೋದು. ಇನ್ಮೇಲೆ ನೀವು ನಗೋದನ್ನ ಕದ್ದು ಮುಚ್ಚಿ ನೋಡಿ ಖುಷಿ ಪಡೋದು ಬೇಕಾಗಿಲ್ಲ ಮಿಸ್, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಖುಷಿ ಪಡ್ಬೋದು. ಅಲ್ಲ, ನಾನೇ ದೊರೆ ಅಂತ ಹೇಳಿದ್ರು, ಗೊತ್ತಿದ್ದು ಆಟಾಡ್ಸ್ಬಿಟ್ರಲ್ಲ. ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದಿದ್ ಯಾರು? ಅದಕ್ಕೆ ನಂಗೆ ನಿಮ್ಮೇಲೆ ಇನ್ನೂ ಕೋಪ ಇದೆ. ನೀವೇ ದೊರೆ ಅಂತ ನಂಗೆ ಗೊತ್ತಾಗಿದ್ ಹೇಗೆ ಅಂತ ನೀವು ಕೇಳಲೇ ಇಲ್ಲ. ಹೌದು, ಹೆಂಗ್ ಗೊತ್ತಾಯ್ತು? ಆಸ್ಪತ್ರೆಯಲ್ಲಿ. ಸುಳ್ಳು ಹೇಳಿಲ್ಲ ಮಿಸ್, ನಿಮ್ ಮೇಲಿರೋ ಆಕ್ರೆ. ಅವತ್ತೆ ನಿಮಗ್ ನಾನಂದ್ರೆ ಇಷ್ಟ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡೆ. ಹೌದು, ಯಾಕೆ ಸುಳ್ಳು ಹೇಳಿದ್ರಿ ಶ್ರೀ? ಸುಳ್ಳು ಹೇಳಿಲ್ಲ, ದಿಟನ ಮುಚ್ಚಿಟ್ಟಿದ್ದೆ ಅಷ್ಟೇ. ಎರಡು ಒಂದೇ. ನನ್ ಬಂಗಾರಮ್ಮನ ಮಗ ಅನ್ನೋ ಸತ್ಯನ ಈಗ್ಲೇ ಹೇಳ್ಬಿಡ್ಲ? ಆದ್ರೂ ನೀವ್ ಮುಚ್ಚಿಟ್ಟಿದ್ ಯಾಕೆ ಅನ್ನೋದ್ ನಂಗೆ ಗೊತ್ತು. ನಿಮ್ ಪ್ರೀತಿ ಹೇಳ್ಕೊಳಕಾಗ್ದೆ ಭಯದಲ್ ತಾನೆ? ಸೊ ಅದ್ರಿಂದ ನಾನು ನಿಮ್ನ ಕ್ಷಮಿಸ್ತೀನಿ. ಆದ್ರೆ ಇನ್ ಮುಂದೆ ಇನ್ ಯಾವ ವಿಷಯದಲ್ಲೂ ಸುಳ್ಳು ಹೇಳೋ ಆಗಿಲ್ಲ, ಓಕೆನಾ? ಆಗ್ಲಿಂದ ಸುಮ ಕಾಲ್ ಮಾಡ್ತಿದ್ಲಲ್ಲ, ಈ ವಿಷಯಕ್ಕೇನೆ. ಅವಳಿಗೂ ಗೊತ್ತು ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನ ನೀವೇ ಹೇಳ್ಕೊಂಡ್ರಿ ಅಂತ ಗೊತ್ತಾದ್ರೆ ಅವಳಿಗೆ ತುಂಬ ಖುಷಿ ಆಗತ್ತೆ. ಹಾಗೆ ಆಡ್ಕೊಳಕ್ಕೂ ಶುರು ಮಾಡ್ತಾಳೆ. ನೆಕ್ಸ್ಟು ಸಹನ ಅಕ್ಕ ಮತ್ತೆ ಅವ್ವನ ಹತ್ರ ಈ ವಿಷಯ ಹೇಳಬೇಕು. ನಿಮಗೇನೋ ನಿಮ್ಮ ಮನೇಲಿ ಹೇಳೋ ಅಂತ ಕಷ್ಟ ಇಲ್ಲ, ನೀವೊಬ್ರೆ. ಆದರೆ ನನಗೆ ಹಾಗಲ್ಲ. ಇಲ್ಲ, ನಂಗೂ ಅವ್ರೆ ಮಿಸ್. ಓ ಸಾರಿ ಸಾರಿ, ನಿಮಗೂ ನಿಮ್ಮ ಫ್ರೆಂಡ್ಸು ಯಜಮಾನರು ಎಲ್ಲ ಇದಾರಲ್ಲ, ಆದರೆ ಅವ್ರಿಗೆ ಈ ವಿಷಯ ಹೇಳಿ ಒಪ್ಸೋದು ನಿಮ್ಗೇನು ಕಷ್ಟ ಆಗಲ್ಲ ಅನ್ಕೋತೀನಿ. ನಾನೀಗಲೇ ಅವನ ಹತ್ರ ಇದೆಲ್ಲ ಮಾತಾಡೋಕ್ಕಾಗಲ್ಲ ಆಯ್ತಾ? ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಹೇಳ್ತೀನಿ. ಯಾಕೆ ಶ್ರೀ ಸುಮ್ಮನಾಗೋದ್ರಿ? ಓಕೆ ಅಲ್ವಾ? ಅದು ನಿಮ್ಮ ಒಂದು ವಿಷಯ ಹೇಳಬೇಕು. ಏನು? ಏನೋ ಹೇಳಕ್ ಬಂದ್ರಿ, ಸುಮ್ಮನಾಗೋದ್ರಿ. ಅದು ಹೆಂಗ್ ಶುರು ಮಾಡೋದಂತ ಗೊತ್ತಾಗ್ದೆ.
ಪ್ರೀತಿನೇ ಹೇಳ್ಕೊಂಡಿದ್ದೀರಂತೆ, ಅದಕ್ಕಿಂತ ಇನ್ನೇನು? ಹ್ಮ್, ಒಂದ್ ನಿಮಿಷ ಶ್ರೀ, ಸುಮಾ ಕಾಲ್ ಮಾಡ್ತಿದ್ದಾಳೆ, ಇವಾಗ ಪಿಕ್ ಮಾಡಿ ಮಾತಾಡ್ಲಿಲ್ಲ ಅಂದ್ರೆ ಪದೇ ಪದೇ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾಳಷ್ಟೆ. ಇಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ಅವಳಿಗೆ. ಹಲೋ 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 ಅಕ್ಕ, ಬೇಗ ಮನೆಗೆ ಬರಕ್ಕ. ಅವಂಗೆ ಸುಮಾ, ಏನಾಯ್ತು ಅಕ್ಕ? ಅವ್ವ ತಲೆ ಸುತ್ತ ಬಿದ್ದೋಗ್ಬಿಟ್ಟಿದ್ದಾಳಕ್ಕ. ಬೇಗ ಮನೆಗ್ ಬರಕ್ಕ. ಏನಾಯ್ತು ಮಿಸ್? ಅವ್ವ ತಲೆ ಸುತ್ತ ಬಿದ್ದೋಗಿದ್ದಾಳಂತೆ. ಇಲ್ಲೇ ಹೋಗ್ಬೇಕು, ಸುಮಾ ಒಬ್ಳೆ ಇದ್ದಾಳೆ, ಅವ್ಳಿಗೆ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಒಂದ್ ನಿಮಿಷ ಮಿಸ್, ಬಂದೆ. ರಕ್ತದೊತ್ತಡ ಸಮಸ್ಯೆ ಏನಾಗಿದೆ ಪುಟ್ಟಕ್ಕ? ಆಗಾಗ ಹೀಗಾಗ್ತಾ ಇದೆಯಾ ಅಥವಾ ಇವತ್ತೇ ಹೀಗಾಗಿದೆಯಾ? ಡಾಕ್ಟರ್, ಇದಕ್ಕೂ ಮೊದಲು ಅಕ್ಕನ ಮದುವೆ ಸಮಯದಲ್ಲೂ ಹಿಂಗಾಗಿತ್ತು. ಅವ್ವ ಪತ್ರಿಕೆ ಕೊಡಕ್ ಹೋದಾಗ ರಸ್ತೆಯಲ್ಲಿ ತಲೆ ಸುತ್ತ ಬಿದ್ದೋಗಿದ್ಲು. ಆರೋಗ್ಯದ ಕಡೆ ಗಮನ ಕೊಡ್ಬೇಕಮ್ಮ ನೀವು. ಡಾಕ್ಟರ್, ಅಮ್ಮಂಗೇನು ಆಗಿಲ್ಲ ಅಲ್ವಾ? ಏನೂ ಆಗಿಲ್ಲ, ಬಿ ಪಿ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ರೆಗ್ಯುಲರ್ ಚೆಕಪ್ ಮಾಡಿಸ್ತಾ ಇರಿ. ಮದುವೆ ಕೆಲಸದ ಟೆನ್ಷನ್ ಇಂದ ಹೀಗಾಗಿದೆ ಅನ್ಸುತ್ತೆ. ಹೌದು ಡಾಕ್ಟರ್, ಎಷ್ಟು ಹೇಳಿದ್ರು ಮಾತೇ ಕೇಳಲ್ಲ, ಎಲ್ಲ ಕೆಲಸ ಒಬ್ಬರೇ ಮಾಡಕ್ ಹೋಗ್ತಾರೆ. ತೊಂದರೆ ಏನೂ ಇಲ್ಲಮ್ಮ, ಪುಟ್ಟಕ್ಕ ನೀವು ರೆಸ್ಟ್ ಮಾಡಬೇಕು ಅಷ್ಟೇ. ಅವ್ವ ಏನಮ್ಮ ಇದೆಲ್ಲ? ಸುಮಾ, ಡಾಕ್ಟರ್ ಏನು ಆಗಿಲ್ಲ ಅಂತ ಹೇಳಿದ್ರು ತಾನೆ, ಸುಮ್ನಿರು. ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾಕ? ಅಮ್ಮ ಅಮ್ಮ ನನ್ನ ಕಣ್ಣು ಮುಂದೆ. ಅಯ್ಯೋ ಡಾಕ್ಟ್ರೆ, ನೀವೇ ಅವಳಗೆ ಓಸಿದ್ದೀರಿ ಹೇಳಿ, ಶಾನ ಭಯ ಬಂದ್ಬಿಟ್ಟು ಅವಳೆ. ನಂಗೇನು ಆಗಿಲ್ಲ ಮಗನೇ, ಸುಮ್ಕಿರಮ್ಮ ಹೊರಬಾರ್ದು. ಸ್ವಲ್ಪ ಬನ್ನಿ. ಕೊಡಿ ಔಷಧಿ ಅಲ್ಲ, ನಾ ಹೋಗಿ ತಗೊಂಬತ್ತೀನಿ. ಪರವಾಗಿಲ್ಲ ಶ್ರೀ, ಬೆಳಿಗ್ಗೆ ತಗೋಬಹುದು. ಪರವಾಗಿಲ್ಲ, ಅದೇನು ಅರ್ಜೆಂಟ್ ಇಲ್ಲ ಬಿಡಿ. ನಾನು ನಿಮ್ಮನ್ನ ಕರೆದಿತ್ತು ಅವ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರ್ರಿ ಅಂತ ಹೇಳೋದಕ್ಕೆ. ಆಫ್ಕೋರ್ಸ್,
ಈಗೇನು ತೊಂದರೆ ಇಲ್ಲ. ಪುಟ್ಟಕ್ಕೆ ಅವ್ರಿಗೆ ವಯಸ್ಸಾಗ್ತಾ ಇದೆ, ಅವ್ರಿಗೆ ಡಿಸ್ಟರ್ಬ್ ಆಗುವಂಥದ್ದು, ಸ್ಟ್ರೆಸ್ಫುಲ್ ಆಗುವಂಥ ವಿಷಯಗಳಿಂದ ದೂರ ಇರೋದೇ ಒಳ್ಳೆಯದು. ಸರಿ ಡಾಕ್ಟರ್. ಎನಿವೇ ನಾನು ಬರ್ತೇನೆ, ಏನಾದ್ರೂ ಇದ್ರೆ ಫೋನ್ ಮಾಡಿ. ಥ್ಯಾಂಕ್ ಯು. ಪಡಬೇಡಿ ಮಿಸ್, ಏನೂ ಹಾಕಿಲ್ಲ. ಅವಂಗೆ ಅಕ್ಕನ ಮದ್ವೆ ಟೆನ್ಷನ್ ಇತ್ತು, ಆಮೇಲೆ ರಾಜಿ ಕಾಟನೂ ಇತ್ತು, ಈಗ ಎರಡೂ ಇಲ್ಲ. ಆದ್ರೂ ಅವನ ತಲೆಯಲ್ಲಿ ಅದೇನ್ ಚಿಂತೆ ಇದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಶ್ರೀ. ಅವ್ರ ತವ ಕೇಳಮ್ಮ, ಬನ್ನಿ. ಕೇಳಿದ್ರೆ ಅವ್ವ ಹೇಳ್ತಾಳೆ ಅನ್ಕೊಂಡಿದ್ದೀರಾ? ಕೇಳೋ ರೀತಿಯಲ್ಲಿ ಕೇಳಿದ್ರೆ ಹೇಳ್ತಾರೆ ಮಿಸ್, ನಾನು ಮಾತಾಡ್ತೀನಿ ಬನ್ನಿ. ಜೋಕರ್ ಶೋ. ಆದರೂ ಕಾಳಿ, ನಿನ್ ನೋಡಿದ್ರೆ ಒಂಥರ ಫೀಲಿಂಗ್ ಆಗ್ತದ ಕಾಳಿ. ಯಾಕ್ಲ ದುಡ್ಡು ಗೆಲ್ತಿದ್ದೀನಿ ಅಂತ ಉರ್ಕೊಂಡಿದ್ಯಾ ಕಾಳಿ? ಇವ ಸೋತ್ರೆ ನಾಳೆ ಬರ್ತದ ಕಾಳ, ಆದ್ರೆ ಜೀವನ ಹಂಗ ಹೇಳು. ಲೇ ಬಡದದೆ, ಅದೇನು ಹೇಳಕ್ ಬರ್ತೀಯ ಅಂತ ನೇರವಾಗಿ ಹೇಳು. ತಾನನ್ನ ಇಷ್ಟಪಟ್ಟೆ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಓಡಾಡ್ಕೊಂಡಿದ್ದೆ. ಅಷ್ಟೆಲ್ಲ ಚಂದಾಗಿದ್ಬಿಟ್ಟು ಇವಾಗೆಲ್ಲ ಈ ಅಭ್ಯಾಸ? ನಿನ್ ತರನೇ ಅಡ್ವೈಸ್ ಮಾಡ್ಕೊಂಡು ನನ್ನ ಜೊತೆಗೆ ಒಬ್ಬ ಇದ್ದ ಕೆಂಪ ಅಂತ, ಈಗ ಅವನು ಎಲ್ಲೋದ ಅಂತಾನೆ ಗೊತ್ತಿಲ್ಲ. ಇದರಿಂದ ಏನ್ ಅರ್ಥ ಆಯ್ತದೆ ಇವಳು? ಏನು ಹಿಂಗ ಉಪದೇಶ ಕೊಡೋರಲ್ಲ ಹೆಂಗೆಂಗೋ ಕಳೆದೋಗೋರೆ. ಆದ್ರೆ ಇದ್ರ ಒಳಗಿರೋ ಪ್ರೀತಿ ಯಾವತ್ತೂ ಅಳಿಸೋಕಿಲ್ಲ. ಇದೆಲ್ಲ ನಿನ್ಗೆ ಅರ್ಥ ಹಾಕಿಲ್ಲ ಎಲೆ ಬಿಡಿ ಕಾಳಿ, ಎಂತ ನ್ಯೂಸ್ ಗೊತ್ತೇ ಇಲ್ಲ. ವಿಡಿಯೋ ನೋಡಿದ್ರೆ ಫುಲ್ಲು ಸಾಕಾಗೋದಿಕ್ಕಲ್ಲ. ಏನ್ರಲ್ಲ ಅದು? ನಾನು ಇವನು ಕಳ್ಬಟ್ಟಿ ಕುಡಿಯನಂದ ಊರಿಂದ ಆಚೆ ಹೋಗಿದ್ವ, ಅಲ್ಲೇನು ನೋಡ್ದೋ ಗೊತ್ತಾ? ಏನ್ರಲ್ಲ ಅದು? ಅದು ಹೇಳೋದ್ಕಿನ್ನ ತೋರ್ಸೋದ್ರಲ್ಲೇ ಪವರ್ಫುಲ್ಲು ನೋಡಲಿ. ಯಾರು ಗೊತ್ತಾಯ್ತಲ್ಲ ಇದು ಕಂಟಿ, ಆ ಹುಡುಗಿ ಯಾರು ಅಂತ ಗೊತ್ತಾಗಿಲ್ವಲ್ಲ. ಸ್ನೇಹ ಹುಟ್ಟಕ್ಕನ ಎರಡನೇ ಮಗಳು. ನಿಂಗೆ ನಿಂಗೆ ಮದ್ವೆ ಗೊತ್ತಿದ್ದ ಕಳೆ? ಇದರಿಂದ ನಿಂಗೆ ಉಪಯೋಗ ಆಯ್ತದೆ ಅಂತ ರಿಸ್ಕ್ ತಗೊಂಡು ಹಿಡ್ಕೊ ಬಂದಿದ್ದೀವಿ. ನಿನ್ನ ಫೋನಿಗೂ ಕಳಿಸ್ತೀನಿ ಪ್ರಸೆ, ಏನಾದ್ರು ನೋಡ್ಕೊಂಡು ಕೊಡು ಕಳೆ. ಲೈ ಆಡ್ಬೇಕಾದ್ರೆ ತಲೆ ತಿನ್ಬೇಡ, ಅದೇನಿದ್ರು ಆಮೇಲೆ ನೋಡ್ಕೋಣ. ಲೈ ನಿಮ್ ಮೊದ್ಲು ಕಾರ್ಡ್ ಹೊಡಿಲ್ಲ, ಇನ್ಮೇಲಿಂದ ನೀನ್ ಬೀಳೋ ಹಾಗಿದ್ರೆ ಮುಂಚೆನೆ ಹೇಳ್ಬಿಡ್ಬೀಳು, ಸ್ವಲ್ಪ ಸುಧಾರಿಸ್ಕೊತೀನಿ ನಾನು. ಹ್ಮ್ ಹೌದು ಕಣೆ, ಇನ್ನೊಂದ್ ಎರಡು ನಿಮಿಷದಲ್ಲಿ ನನ್ನ ತಲೆ ತಿರ್ಗಿ ಬೀಳ್ತೀನಿ ಅಂತ ಹೇಳ್ಬಿಟ್ಟು ಬೀಳ್ತಾರ ನೋಡು. ಏನ್ ಹೇಳ್ತಿದ್ಯಾ ಸುಮಾ? ಅಯ್ಯೋ ಪಾಪ ನನ್ ಕೂಸು, ಯಾದ್ರ ಕಮ್ಮಟ್ಟೆ. ಒಂದ್ ಕಿತ ನೀನು ದಿಗ್ಲು ಬಿದ್ದಿರ್ಲಿಲ್ವೆ, ಹಂಗೆ ಇವಳುವೆ. ಹೌದಾ? ಅಕ್ಕ ದಿಗ್ಲು ಬಿದ್ದಿದ್ಲ ಯಾವಾಗ? ಅಂತೆ ಕಣ್ಣವ್ವ, ನಾನು ಒಂದ್ ಕಿತ ನೀರಲ್ಲಿ ಬುದ್ಬಿಟ್ಟಿದ್ದೀನಿ ಅಂತ ಇವಳು. ಅವ್ವ ಈಗ ಮುಖ್ಯನಾ?
ಇವಾಗ ಸದ್ಯಕ್ಕೆ ನಿನ್ನ ಆರೋಗ್ಯ ನೋಡ್ಕೊಳ್ಳೋದು ಮುಖ್ಯ. ಹೌದವ್ವ, ಇನ್ಮ್ಯಾಕ್ ನೀವು ಆರೋಗ್ಯದ ಕಡೆ ಒಸಿ ಸಾನೆ ಗಮನ ಕೊಡಿ. ಅಯ್ಯೋ, ಇವ್ರಗಳ ಜೊತೆ ನೀನು ಸೇರ್ಕೊಂಬಿಟ್ಟೇನಪ್ಪ, ನಂಗೆ ಏನೂ ಆಗಿಲ್ಲ ಕಣಪ್ಪ. ಆಗೋದು ಬೇಡ, ಅದಕ್ಕೆ ಹೇಳ್ತೇನೆ. ನಿಮ್ಮ ಮನಸ್ಸಿನಾಗ ಏನೋ ಬೇಸರನೋ ಚಿಂತೆನೋ ಇದ್ರೆ ಇವರಿಬ್ರು ತಾವ ಹೇಳ್ಕೊಳಿ ಅಂದ್ರೆ ಪರವಾಗಿಲ್ಲವ, ನನ್ನ ತಾವ ಹೇಳ್ಕೊಳ್ಳಿ. ನಿಮ್ಮ ಹತ್ರ ಯಾಕೆ ಹೇಳ್ಬೇಕು? ನೀವ್ ಹೇಗಿದ್ರು ಯಾವ್ದೋ ಹುಡುಗಿ ನೋಡ್ಕೊಂಡಿದ್ದೀರ ತಾನೆ, ಅವಳನ್ನೇ ಮದ್ವೆ ಮಾಡ್ಕೊಂಡು ಹೋಗ್ತೀರಾ. ನಿಮ್ಗೆ ಯಾಕೆ ನಮ್ಮ ಮಗನ ಮೇಲೆ ಅಕ್ರೆ? ಅಯ್ಯೋ, ಇವಳೇನು ಇವಳು? ಏನು ಸಂಬಂಧವೇ ಇಲ್ಲ ಅನ್ನಂಗೆ ಎತ್ತು ಬಿಸಾಕ್ದಂಗೆ ಮಾತಾಡ್ತಾಳಲ್ವ. ಏನಾಯ್ತೆ? ಸಂಬಂಧ ಇದೆ, ಅರ್ಥ ಆಗೋರ್ಗ ಆಗುತ್ತೆ. ಇವನಪ್ಪ, ಹುಡುಗಿನ ಏನಾರ ನೋಡಿದ್ಯಾ? ಮದುವೆ ಏನಾರ ಗೊತ್ತಾಯ್ತೇನಪ್ಪ? ಇಲ್ಲವ, ಸುಮ ಸುಮ್ಕೆ ತಮಾಷೆ ಮಾಡ್ತಾಳ ಆಟೆಯ. ನಾನೇನ್ ತಮಾಷೆ, ಸುಮ್ನಿರೆ ತಲಾಟೆ. ಅವ ನಿಮ್ಗೇನೇ ಸಹಾಯ ಬೇಕಿದ್ರು ನಾನು ಮಾಡಕ್ ತಯಾರಾಗಿದ್ದೆ. ಯಾವುದನ್ನು ಒಬ್ಬರೇ ಮನಸ್ಸಿನ ಮಾಡಿಕೊಂಡು ಕೊರಗಬೇಡಿ, ಸರಿನಾ? ಗೊತ್ತಾಯ್ತು, ನೀವು ಊಟ ಮಾಡ್ದೋ ಇಲ್ಲೋ. ಇವಳೆಲ್ಲ ಸಿಕ್ಲು? ಇವರಿಬ್ರು ಒಟ್ಟಿಗೆ ಇದ್ರು. ಒಟ್ಟಿಗೆ ಇದ್ರ ಅಂದ್ರೆ? ಅವ್ವ, ನಾನು ಕೋಚಿಂಗ್ ಕ್ಲಾಸ್ ಹತ್ರ ಹೋಗಿದ್ದೆ, ಸುಮ್ಮ ಕಾಲ್ ಮಾಡಿದ ಕೂಡ್ಲೆ ಶ್ರೀನನ್ನ ಕರ್ಕೊಂಡು ಬಂದ್ರು. ಸರಿ, ಊಟ ಮಾಡ್ಕೊಂಡು ಹೋಗಪ್ಪ. ಇಲ್ಲವ, ಹುಡುಗರು ಕಾಯ್ತಾ ಇರ್ತಾರೆ, ನಾನು ಹೋಗ್ಬತ್ತೀನಿ. ಅವ್ವ ಏನೇ ಇದ್ರೂ ನನ್ ತಾವ್ ಹೇಳೋದ್ ಮಾತ್ರ ಮರಿಬೇಡಿ. ಒಂದ್ ನಿಮಿಷ ಬಂದೆ. ಏನವ ಹಿಂಗ ಭಯ ಪಡಿಸೋದು? ಹೇಳಿ. ಒಳ್ಳ ಟೈಮ್ ಆಯ್ತಲ್ಲ. ಟೈಮ್ ಏನೋ ಆಯ್ತು, ಆದ್ರೆ ತೊಂದ್ರೆ ಏನಿಲ್ಲ, ಹೋಗ್ಲೇಬೇಕಂತೇನಿಲ್ಲ ಮಿಸ್. ಆದ್ರೆ ನಾನ್ ಒಳಗ್ ಹೋಗ್ಬೇಕಲ್ವಾ ಶ್ರೀ? ಅಲ್ವಾ, ಸರಿ ನೀವು ಹೋಗಿ ಮಿಸ್. ನೀವು ಹೊರಡಿ.
ಅಷ್ಟೇನಾ? ಸರಿ ಮಚ್ಚ, ನಮ್ಮ ಇರಿ ಇರಿ, ಎಲ್ಲಿ ಹೋಗ್ತಿದ್ದೀರಾ? ಅವ್ರಿಗೆ ಲೇಟ್ ಆಗತ್ತೆ ಕಣೆ, ನೀವು ಹೊರಡಿಶ್ರೀ, ಬಾಯ್ ಇರಕ್ಕ.